ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವನ ರೀತಿ ಮಾತಾಡ್ದ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ ಅಜಯ್, ನನಗೇನು ಬೇಜಾರಿಲ್ಲ. ನೀನ್ ಸುಳ್ಳು ಹೇಳ್ಬೇಡ, ನನ್ಗೆಲ್ಲ ಗೊತ್ತಾಗುತ್ತೆ. ನಿನ್ ಮುಖ ನೋಡು, ಬಿಸಿಲಲ್ಲಿ ಒಣಗಾಕಿದ ಸೆಂಡಿಗೆ ತರ ಆಗಿದೆ. ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ. ತಪ್ಪೇ ಇಲ್ಲ ಅಂದಾಗ ಬೇಜಾರು ಯಾಕೆ ಮಾಡ್ಕೋಬೇಕು? ನಂದೇ ತಪ್ಪು ಅಜಯ್. ಅಯ್ಯೋ ಶಿವನೇ, ಯಾಕೆ ಹೀಗಂತಿದ್ಯಾ? ಯಾರಂದ್ರು ಇದ್ರಲ್ಲಿ ನಿನ್ ತಪ್ಪಿದೆ ಅಂತ? ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ. ಅವಳು ಮಕ್ಕಳನ್ನ ಬೆಳೆಸಿದ ರೀತಿ ಆಗಿದೆ. ಮಕ್ಕಳ ಬೆಳವಣಿಗೆನಲ್ಲಿ ತಾಯಿಯ ಪಾತ್ರ ಮುಖ್ಯ ಆಗಿರುತ್ತೆ. ಅವ್ರು ಚಿಕ್ಕವರಿರುವಾಗಲೇ ಸರಿಯಾಗಿ ತಿದ್ದಿ ತೀಡಿ ಬೆಳೆಸಲಿಲ್ಲ ಅಂದ್ರೆ ಕುಲಿಗೆಟ್ಟು ಹೋಗ್ತಾರೆ ಮಕ್ಕಳು. ಅಡ್ಡಾದಿಡ್ಡಿ ಬೆಳೆದು ಅಡ್ಡದಾರಿನೇ ಹಿಡಿತಾರೆ, ಕೊನೆಗೂ ರಿಪೇರಿ ಆಗೋದೇ ಇಲ್ಲ. ಈ ಅಶ್ವಿನಿದು ಅದೇ ಕೇಸು. ಅವಳು ನಮ್ಮನೆಯವಳೇ ಆಗಿರಬಹುದು, ಆದರೆ ಇದ್ದದ್ದಿದ್ದಂಗೆ ಹೇಳೋದಕ್ಕೆ ನನಗೇನು ಮುಜುಗರ ಇಲ್ಲ. ಯಾಕಂದ್ರೆ ಅವಳು ಹುಟ್ಟದಾಗಿಂದ ಇರೋದೇ ಹಾಗೆ. ತಾಯಿಯಂತೆ ಮಗಳು ನೂಲ್ನಂತ ಸೀರೆ ಅಂತ ಸುಮ್ ಸುಮ್ಮನೆ ಹೇಳ್ತಾರ? ಇಂಥವ್ರನ್ನ ನೋಡೇನೆ ಆಗಾದೆ ಮಾಡಿರ್ಬೋದು. ಈ ಶಕುಂತಲ ಹೇಗೆ ಲೆಕ್ಕ ಪಕ್ಕ ಅಂತ ತಲೆ ಕೆಡಿಸ್ಕೋತಾ ಇರ್ಲಿಲ್ವೋ, ಈ ಅಶ್ವಿನೂ ಹಾಗೆ. ಇಬ್ಬರಲ್ಲೂ ಏನು ವ್ಯತ್ಯಾಸ ಇಲ್ಲ. ಸಾಲ್ದು ಅಂತ ನಮ್ಮ ಗುಂಡಪ್ಪನೂ ಹಾಗೆ ಇದ್ದಾನೆ. ಎಲ್ಲಾರನ್ನು ಅತಿಯಾಗಿ ಮುದ್ದು ಮಾಡಿ ಮಾಡಿ ಅವ್ರ ತಲೆ ಕೆಲಸ ಮಾಡದೇ ಇರೋ ಹಾಗೆ ಮಾಡಿಬಿಟ್ಟಿದೆ. ಅಶ್ವಿದ್ರೆ ತಾನೇ ತಲೆ ಚುರುಕಾಗೋದು, ಕೆಲಸ ಮಾಡೋದು. ಆದ್ರೆ ಇಲ್ಲಿ ಕೇಳಿ ಕೇಳಿದಾಗೆ ಎಲ್ರಿಗೂ ಎಲ್ಲ ಸಿಕ್ಕಿಬಿಡುತ್ತಲ್ಲ, ಅದಕ್ಕೆ ಇಲ್ಲಿ ಯಾವುದ್ರ ಬೆಲೆ ಯಾರಿಗೂ ಗೊತ್ತಿಲ್ಲ. ನೀನು ಪಾಪದ ಪುಣ್ಯಕೋಟಿ ತರ ಕಾಣ್ತೀಯ, ಆದ್ರೆ ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನನಗ್ ಗೊತ್ತು. ಅಷ್ಟಿಲ್ದೆ ನಾನು ನಿನ್ನ ಈ ಮನೆ ಯಜಮಾನಿ ಮಾಡ್ಬಿಟ್ನ. ನೋಡೋ, ಸುಮ್ಮನೆ ನಾನು ಹೇಳ್ದಷ್ಟು ಮಾಡು, ನಿನ್ ಕೈಲಿ ಎಲ್ಲ ಆಗತ್ತೆ. ಆದ್ರೆ ಗೌತಮ್ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಜಿ. ನಾನು ಯಾವತ್ತೂ ಅವ್ರಿಗೆ ಎದುರುತ್ತರ ಮಾತ್ರ ಕೊಡಲ್ಲ. ನನಗೆ ಅರ್ಥ ಆಗತ್ತೆ, ನೀನ್ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಡ. ಅವನಿಗೆ ಎಲ್ಲಾನು ಅರ್ಥ ಮಾಡಿಸೋ ಜವಾಬ್ದಾರಿ ನಂದು. ಸರಿನಾ? ಸರಿ ಅಜ್ಜಿ, ನೀವಿಷ್ಟು ಧೈರ್ಯ ಕೊಟ್ಮೇಲೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ಮಾಡು ಮಾಡು, ಬಿಡ್ಬೇಡ, ಜಮಾಯಿಸು. ಹಲೋ ಅತ್ಗೆ. ಏನತ್ಗೆ, ಪ್ರಾಬ್ಲಮಾ? ಪ್ರಾಬ್ಲಮಾ ಇಲ್ವಲ್ಲ, ಯಾಕೆ ಹಾಕಿ ಹೇಳ್ತಿದ್ದೀರಾ? ಏನಿಲ್ಲ, ಗೆಳೆಯ ಏನೇನೋ ಹೇಳ್ದ, ಏನೋ ಸ್ವಲ್ಪ ನಿಮ್ಮ ಹತ್ರ ಹಾರ್ಷ್ ಆಗಿ ಮಾತಾಡ್ಬಿಟ್ನಂತೆ, ನನ್ನ ಹತ್ರ ದುಃಖ ತೋಡ್ಕೊಂಡ, ಅದಕ್ಕೆ ಕೇಳಿದೆ ಅತ್ತಿಗೆ. ಅವನು ಮನಸ್ಸಲ್ಲಿ ಪ್ರೀತಿ ಬಿಟ್ಟು ಬೇರೆ ಏನು ಇಟ್ಕೊಳ್ಳಲ್ಲ ಅತ್ತಿಗೆ. ನೀವು ಅಷ್ಟೇ ಏನು ಇಟ್ಕೋಬೇಡಿ, ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಮುಗಿತಾ ನಿಮ್ಮ ಆಪ್ತ ಸಮಾಲೋಚನೆ? ಇದು ಮುಗಿತತ್ತಿಗೆ. ಏನ್ ಆನಂದ್ ಅವ್ರೆ, ನೀವು ಗೌತಮ್ ಅವ್ರ ವಿಷಯದಲ್ಲಿ ನಾನು ಅತಿಯಾಗಿ ಬೇಜಾರು ಮಾಡ್ಕೋತೀನಿ ಅಂತ ಅನ್ಕೊಂಡ್ರೆ ನೀವು ಇಷ್ಟನ್ನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು? ಅದೇ ನನಗೆ ಗೊತ್ತು, ನಮ್ಮ ಅತ್ತಿಗೆ ಏನು ಅಂತ ನನಗೆ ಗೊತ್ತಿಲ್ವಾ. ಸರಿ, ಈಗ ಫೋನ್ ಮಾಡಿದ್ದೆ ಯಾಕತ್ತಿಗೆ? ಇನ್ವೆಸ್ಟಿಗೇಷನ್ಗೋಸ್ಕರ. ಇನ್ವೆಸ್ಟಿಗೇಷನ್? ಆಕ್ಚುಲಿ ನನಗೊಂದು ಇನ್ಫಾರ್ಮೇಶನ್ ಬೇಕಿತ್ತು, ಹಾಗೆ ಒಂದು ರಿಕ್ವೆಸ್ಟ್ ಇತ್ತು. ಹೇಳಿ ಅತ್ತಿಗೆ. ನಾನು ಹೇಳಿದ್ದು ಅರ್ಥ ಆಯ್ತಾ? ಪ್ಲೀಸ್ ನಾನು ಹೇಳ್ದಂಗೆ ಮಾಡ್ತೀರಾ? ಅದಕ್ಕೆ ನಾ ಇದನ್ನ ಮಾಡಬೇಕು ಅಂತೀರಾ ಅದಕ್ಕೆ? ನನಗೆ ಯಾಕೋ. ನೋಡಿ, ನೀವು ಭಯ ಪಟ್ಕೋಬೇಡಿ. ಮನೆ ಇನ್ಚಾರ್ಜ್ ನಾನು ಕೊಟ್ಟಿದ್ದಾರೆ ಅಂದಮೇಲೆ ಮನೆಗೇನು ಒಳ್ಳೇದು, ನಾನು ಅದನ್ನೇ ಮಾಡಬೇಕಲ್ವಾ? ಸೂಜಿ ಕೊಟ್ರೇನೆ, ಇಂಜೆಕ್ಷನ್ ಕೊಟ್ರೇನೆ, ಕಹಿ ಮಾತ್ರೆ ಕೊಟ್ರೇನೆ ಕಾಯಿಲೆ ವಾಸಿ ಆಗೋದು. ಕರೆಕ್ಟಾ ನಾನು ಹೇಳೋದು? ನಿಜ ಅದಕ್ಕೆ, ನೀವು ಹೇಳಿದ್ದು ಕರೆಕ್ಟೇನೆ. ಒಂದೊಂದ್ಸರ್ತಿ ಈ ಥರ ಶಾಕ್ ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ. ಹಾಗಾದ್ರೆ ನೀವು ಹೇಳಿದ ಕೆಲಸ ಮಾಡ್ಬಿಡ್ಲ? ಕಾನ್ಫಿಡೆಂಟಾ? 100%. ಲಾಕ್ ಮಾಡ್ಲಾ ಹಾಗಾದ್ರೆ? ಲಾಕ್ ಮಾಡಿ. ಓಕೆ ಅದಕ್ಕೆ, ಡನ್. ಥ್ಯಾಂಕ್ ಯು, ಗುಡ್ ನೈಟ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ನೋಡ್ತಿದ್ದೀರಾ? ನಾನ ಈ ಪ್ರಕೃತಿ, ಗಾಡಿಗಳು, ಜನಗಳು ಇದನ್ನೆಲ್ಲ ನೋಡ್ತಾ ಇದ್ದೀನಿ ಅಷ್ಟೇ. ಯಾಗಿರಿ, ಬೆಳಗ್ಗೆಯಿಂದ ಎಲ್ಲಾರ ಮೇಲೆ ರೆಗಾಡ್ತಾ ಇದೀಯಾ? ಮತ್ತೇನ್ರಿ,
ಅಪರೂಪಕ್ಕೆ ನೀವು ನನ್ನ ಆಚೆ ಕರ್ಕೊಂಡ್ ಬಂದಿದ್ದೀರಾ. ಇಲ್ಲಿ ನೋಡಿದ್ರೆ ಎಷ್ಟು ಜನ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಅದ್ರಲ್ಲೂ ಆ ಚಿಕ್ಕ ಹುಡುಗ ಕಾನೂನನ್ನ ಉಲ್ಲಂಘನೆ ಮಾಡ್ತಿದ್ದಾನೆ, ಅದು ಅಲ್ಲದೆ ಪೊಲೀಸ್ ಮಗ. ನಾನ್ ಪೊಲೀಸ್ ಹತ್ರ ಕೇಳೋಣ ಅಂತ ಹೋದ್ರೆ ನೀವ್ ನನ್ನ ಹೆದರ್ಸ್ ಕರ್ಕೊಂಡ್ ಬಂದ್ಬಿಟ್ರಿ. ಪೊಲೀಸ್ ಮಗ ಅಲ್ವಾ, ಅದಕ್ಕೆ ಕರ್ಕೊಂಡ್ ಬಂದೆ. ಯಾಕೆ ಭಯನಾ? ಭಯನಾ ನನಗ? ಗಿರಿ, ಈ ಪ್ರಪಂಚದಲ್ಲಿ ಭಯ ಪಡದೇ ಇರೋ ವ್ಯಕ್ತಿಗಳು ಇಬ್ರೇ ಇಬ್ರು ಇರೋದು, ಅದರಲ್ಲಿ ಒಬ್ಬ ನಾನು. ಇನ್ನೊಬ್ರು? ಅದು ನಾನೇ. ಇದಕ್ಕೇನ್ ಕಮ್ಮಿ ಇಲ್ಲ ನೀವು. ಗಿರಿ, ಎಷ್ಟೇ ಆಗ್ಲಿ ಅವರು ಪೊಲೀಸರು, ಅವ್ರಿಗೆ ಕಾನೂನಿನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮಗನ್ನ ಮನೆ ಕರ್ಕೊಂಡು ಹೋಗಿ ಕಾನೂನಿನ ಎ ಟು ಝಡ್ ಪಾಠನ ಅವರೇ ಮಾಡ್ತಾರೆ. ಅನ್ನೆಸೆಸರಿ ಆಗಿ ನಾವ್ ಯಾ ಕಾನೂನ್ ಕೈಗೆ ತಗೋಬೇಕು ಅಂತ ನಿನ್ನ ಕರ್ಕೊಂಡ್ ಬಂದಿದ್ದು. ನಮ್ಗೇನೋ ನಂಬಿಕೆ ಬರ್ತಾ ಇಲ್ಲಪ್ಪ. ನನಗೂ ಅಷ್ಟೇ. ಅಲ್ಲಪ್ಪ, ನನಗೂ ಅಷ್ಟೇ ಅಂತ ಹೇಳ್ತಾ ಇದೀಯಾ? ನನ್ ಮೇಲೆ ನಿನಗೂ ನಂಬಿಕೆ ಇಲ್ವಾ? ನನ್ ನಂಬಿಕೆ ಗಳಿಸ್ಕೊಳ್ಳೋದು ತುಂಬಾ ಕಷ್ಟ ಬುದ್ಧಿ. ಯಾಕೆ ನಂಗೆ ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನಮ್ಮ, ಅವಾಗಿಂದ ನಿಮ್ ಮಾತನ್ನ ನೋಡ್ತಾನೆ ಇದ್ದೀನಿ. ನೋಡೋದಕ್ಕೆ ಒಳ್ಳೆಯವ್ರ ತರನೇ ಕಾಣಿಸ್ತಿದ್ದೀರಾ, ಆದ್ರೆ ಸ್ವಲ್ಪ ಭಯ ಜಾಸ್ತಿ. ಅದ್ರಲ್ಲಿ ನಿಮ್ ಯಜಮಾನರಿಗೆ ಸ್ವಲ್ಪ ಜಾಸ್ತಿನೇ ಭಯ. ಹಲೋ, ನಾವೆಲ್ಲ ಹುಟ್ಟಾನೆ ಅಂಬೆ ಕಾಲಿಟ್ಟವ್ರು. ಹಂಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಡ್ಕೊಂಡು ನೋಡ್ಕೊಂಡವ್ರು. ನಾನ್ ಹೇಳಿದ್ದಕ್ಕೋ ನೀವ್ ಹೇಳ್ತಾ ಇರೋದಕ್ಕೋ ಸಿಂಕಿ ಆಗ್ತಾ ಇಲ್ವೇ? ಕೆಲವೊಂದು ಮಾತಿಗೆ ಸಂಬಂಧ ಇಲ್ಲದೆ ಇರಬಹುದು, ಆದ್ರೆ ಸಂಬಂಧಪಟ್ಟವರು ಆಡಿದ ಮಾತಿಗೆ ತುಂಬಾ ಸಂಬಂಧ ಇರುತ್ತೆ. ಅರ್ಥ ಆಗ್ಲಿಲ್ಲ ನನಗೆ. ಅರ್ಥ ಆಯ್ತು ಅಣ್ಣ ಏನ್ ಹೇಳ್ತಿದ್ದಾರೆ ಅಂದ್ರೆ, ಏನೇ ಬಂದ್ರು ಎದುರಿಸ್ ನಿಲ್ಬೇಕು, ಅಕಸ್ಮಾತ್ ನಮ್ಗಿಂತ ಶಕ್ತಿ ಇರೋರು ಎದುರಾದ್ರು ಧೈರ್ಯವಾಗಿ ಮುನ್ನುಗ್ಬೇಕು, ಏನೋ ಆಗ್ಬಿಡತ್ತಪ್ಪ ಅಂತ ಭಯ ಪಡಬಾರ್ದು ಅಂತ ಹೇಳ್ತಿದ್ದಾರೆ. ನಮ್ಮವರು ಬುದ್ಧಿವಂತರು, ತಲೆ ಮೇಲೆ ಹೊಡೆದಂಗೆ ಹೇಳಿದ್ರು. ತಲೆ ಮೇಲೆ ಕೂತ್ಕೊಳ್ಳೋರ್ಗೆ ತಲೆ ಮೇಲೆ ಹೊಡೆದಂಗೆ ಹೇಳೋದು ತುಂಬಾ ಸುಲಭ ಕಣಪ್ಪ. ನಮ್ದು ಮಿಡ್ಲ್ ಕ್ಲಾಸ್, ನಮ್ದೇ ಹಾಸ್ಕೊಂಡು ಹೋದ್ಕೊಳ್ಳೋಷ್ಟು ಇರುತ್ತೆ. ಇನ್ನು ಬೇರೆಯವ್ರ ಕಂಬಳಿಲಿ ತೂತ್ ಹುಡುಕಿ ತ್ಯಾಪೆ ಹಾಕಕ್ಕಾಗುತ್ತಾ? ಬುದ್ಧಿ, ಮನುಷ್ಯ ಎಳ್ನೀರ್ ಇದ್ದಂಗಿರ್ಬೇಕು, ಅಷ್ಟು ಸುಲಭವಾಗಿ ಕೈಗೆ ಸಿಗಬಾರ್ದು. ಯಾರೇ ನೋಡ್ಬೇಕಾದ್ರೂ ತಲೆ ಎತ್ತಿ ಮೇಲೆ ನೋಡ್ಬೇಕು, ಅಷ್ಟು ಎತ್ತರಕ್ಕೆ ಬೆಳೆದಿರ್ಬೇಕು. ಅಕಸ್ಮಾತ್ ಕೈಗೆ ಸಿಕ್ಕಿದ್ರು ಅಷ್ಟು ಸುಲಭವಾಗಿ ಹೊಡಿಯಕ್ ಆಗ್ಬಾರ್ದು, ಹೊಡೆದ್ರು ಅವರೇ ಸುಸ್ತಾಗ್ಬೇಕು, ಅಷ್ಟು ಗಟ್ಟಿಯಾಗಿರ್ಬೇಕು. ನಮ್ಮನ್ನ ಹೊಡಿಬೇಕಾದ್ರೆ ಅವ್ರಿಗೆ ದಣಿವ್ ಆಯ್ತದೆ, ಆ ದಣಿವನ್ ನೀಗ್ಸಕ್ಕೆ ಮತ್ ನಾವೇ ಬೇಕಾಯ್ತದೆ. ದಣಿವಿ ನೀಗ್ಸಿದ ಮೇಲೆ ಅವ್ರು ನಮ್ಮ ಮೇಲೆ ಕೈ ಇಟ್ಟು ಹೇಳೋದು ಒಂದೇ ಮಾತು, ಆಹಾ ಅಂತ. ಶತ್ರುಗಳಿಗೂ ಒಳ್ಳೇದನ್ನ ಬಯಸ್ಬೇಕು, ಆದ್ರೆ ಅವ್ರ ಕಾಲನ ತೊಳೆದು ನಾವೇ ಕೊಳೆ ಆಗ್ಬಾರ್ದು. ಈ ಎಳ್ನೀರು ಅನ್ನೋದು ನಿಮ್ ಒಳಗಿರ ಸತ್ಯ ಇದ್ದಂಗೆ, ಸತ್ಯ ಒಂದ್ ಜೊತೆಗಿದ್ರೆ ಏನ್ ಬೇಕಾದ್ರೂ ಎದುರಿಸ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಎಳ್ನೀರ್ ಕುಡಿರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೊಂದು ದುಡ್ಡಿದೆ, ಮೊದ್ಲೇನ್ ಮಾಡ್ಬೇಕು? ಎಷ್ಟಿದೆ ಅಂತ ಎಣಿಸ್ಬೇಕು. ಲಾರಿನೇ ಕೂತ್ಕೊಂಡು ಹೋದ್ಮೇಲೆ ಎಷ್ಟು ಚಕ್ರ ಇದೆ ಅಂತ ಎಣಿಸಿ ಏನು ಪ್ರಯೋಜನ? ಅನ್ಯಾಯವಾಗಿ ಬಂದಿರೋ ದುಡ್ಡಿದು, ಎಣಿಸಿದ್ರೆಷ್ಟು ಬಿಟ್ರೆಷ್ಟು. ಶೋರೆ, ಏನೇ ಯಾರು ದುಡ್ಡು ದುಡ್ಡೇ ಅಲ್ದ ಮರ. ಈಗ ದೇವಸ್ಥಾನದ ಹುಂಡಿಗೆ ಎಂತೆಂಥವರೋ ಬಂದು ದುಡ್ಡು ಹಾಕ್ತಿರ್ತಾರೆ, ಅದರಲ್ಲಿ ನ್ಯಾಯದ ದುಡ್ಡು ಯಾವುದು ಅನ್ಯಾಯದ ದುಡ್ಡು ಯಾವುದು ಅಂದೇಳಿ ಹ್ಯಾಂಗ ಗೊತ್ತ? ಅದು ನಿಜಾನೆ ಕಾಶಿ ಅವ್ರೆ, ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ. ಈ ದುಡ್ಡು ಯಾವ್ದಾದ್ರೂ ಒಂದಕ್ಕೆ ಉಪಯೋಗ ಆಗ್ಬೋದಲ್ವಾ? ಯಾವ್ದಾದ್ರೂ ಒಂದಲ್ಲ, ಈ ಹಣದಿಂದ ನಂಬರ್ ಒನ್ ಆಗ್ಬೋದು. ನಂಬರ್ ಒನ್ ಅಂತೆ, ನಂಬರ್ ಒನ್. ನಂಬರ್ ಒನ್ ಆಗ್ಬೇಕು ಅನ್ಕೊಂಡ್ರೆ ನಮ್ ದುಡ್ಡಲ್ಲಿ ಆಗ್ಬೇಕು, ಪ್ರಾಮಾಣಿಕವಾಗಿ ದುಡ್ಡಿರೋ ದುಡ್ಡಲ್ಲಿ ಆಗ್ಬೇಕು, ಈ ತರ ಅನ್ಯಾಯವಾಗಿ ಬಂದಿರೋ ದುಡ್ಡಲ್ಲಲ್ಲ. ಮತ್ತೇನ್ ಮಾಡ್ಬೇಕು ಅಂತಿದ್ಯೋ? ಈ ದುಡ್ಡನ್ನ ಪೊಲೀಸ್ ಒಪ್ಸ್ಬೇಕು ಅಂತ ಇದ್ದೀನಿ. ಶೋರೆ, ಜೇನ್ ಕಿತ್ತವ್ರು ಕೈ ನೆಕ್ಕದೇ ಇರ್ತಾರ? ದುಡ್ಡು ನೆಕ್ಕಿದ್ರೆ ಪೇಪರ್ ವಾಸನೆ ಚೆನ್ನಾಗಿರಲ್ಲ ಕಾಶಿಯವ್ರೆ. ಒಂಚೂರಾದ್ರೂ ಕೊಡ್ರಿ. ಚೂರ? ಸಾಕ? ಸಾಕು ಬಿಡಿ, ಕರ್ಪೂರಕ್ಕಾಗತ್ತೆ. ಅದು ಅದು ನನ್ನ ಹೆಂಡತಿ ಗಿರಿಜಾ ಅಂದ್ರೆ ಕಾಶಿಯವ್ರೆ,
ಪುಕ ಪುಕ ಅಂತ ಇದ್ದಾರೆ. ನಡೀರಿ ಸ್ಟೇಷನ್ಗೆ ಹೋಗೋಣ, ಫಸ್ಟ್ ಇದನ್ನ ಒಪ್ಪಿಸ್ಬಿಡೋಣ. ಶೋರ್ ಸ್ಟೇಷನ್ಗೆಲ್ಲ ಎಂತಕ್ಕೆ ಮರ್ರೆ, ಇನ್ಸ್ಪೆಕ್ಟರ್ನೇ ಇಲ್ಲಿ ಕರೆಸುವ, ನಿಮಗೂ ಅವರಿಗೂ ಹ್ಯಾಂಗೋ ಕಿರಿಕಿತ್ತಲ್ದ, ಇದನ್ನು ಕೊಟ್ಟು ಸ್ವಾಲ್ವ್ ಮಾಡ್ಕೊಂಬ. ನನ್ನ ಕರೆಸೋ ಅವಶ್ಯಕತೆ ಇಲ್ಲ ಕಾಶಿ ಅವರೇ. ಸರ್ ಶಿವ ಅವರೇ, ಮೊದಲು ನನ್ನ ಕ್ಷಮಿಸ್ಬಿಡಿ. ಈಗೋ ಅನ್ನೋದು ಒಂದು ಕೆಟ್ಟ ಚಟ, ಅದರಿಂದನೇ ನಾನು ನಿಮ್ಮ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡೆ. ನೀವು ನನ್ನ ಮೇಲೆ ಬೀಡ ಹೋಗಿದ್ದು ಎಷ್ಟು ಒಳ್ಳೇದಾಯ್ತು ಅಂದರೆ, ನಾನು ಡ್ರೆಸ್ ಚೇಂಜ್ ಮಾಡೋಣ ಅಂತ ಮನೆಗೆ ಹೋದೆ. ಅದೇ ಟೈಮ್ಗೆ ನಾನು ಹೋಗಬೇಕಾದ ಜಾಗಕ್ಕೆ ನನ್ನ ಟೀಮು ಮತ್ತು ಇನ್ನೊಬ್ಬ ಇನ್ಸ್ಪೆಕ್ಟ್ರು ಹೋಗಬೇಕಾಯ್ತು. ಅಲ್ಲಿ ಒಬ್ಬ ಕ್ರಿಮಿನಲ್ಲು ಅವ್ರ ಮೇಲೆ ಶೂಟ್ ಮಾಡ್ದ, ಆ ಇನ್ಸ್ಪೆಕ್ಟರ್ ತೋಳ್ಗೆ ಗುಂಡು ಬಿತ್ತು. ನೀವು ಬೀಡ ಹೋಗಿದೆ ಇದ್ದಿದ್ರೆ ನಾನು ಅವ್ರ ಜಾಗದಲ್ಲಿ ಇರಬೇಕಾಗಿತ್ತು. ನನಗೇನಾಗ್ತಿತ್ತೋ ಏನೋ. ಈ ವಿಷಯ ಈಗ ತಾನೆ ಎಸ್ ಪಿ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ನಿಮ್ಮ ಹತ್ರ ಸಾರಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಾನು ನಿಮಗೆ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ, ನನ್ನ ಕ್ಷಮಿಸ್ಬಿಡಿ ಶಿವ ಅವರೇ. ಅಯ್ಯೋ ಸರ್, ಕ್ಷಮಿಸಿ ಅಂತೆಲ್ಲ ಯಾಕೆ ಹೇಳ್ತೀರಿ, ನೀವು ದೊಡ್ಡವರು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಭಗವಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಸರ್ ಇದರಲ್ಲಿ ದುಡ್ಡು ಮತ್ತು ಗನ್ ಇದೆ, ದಯವಿಟ್ಟು ತಗೊಳ್ಳಿ ಸರ್. ಹಾಂ, ದುಡ್ಡು ಗನ್ನ? ಅಯ್ಯೋ ಸರ್, ಇದು ನಂದಲ್ಲ, ನೀವು ಎಮ್ ಎಲ್ ಎ ಮನೇಲಿ ಕಳ್ತನ ಆಗಿದೆ ಅಂತ ಚೆಕ್ ಪೋಸ್ಟ್ ಹತ್ರ ಒಬ್ಬ ಕಳ್ಳನ್ನು ಹಿಡಿದಿದ್ರಲ್ಲ, ಆ ಕಳ್ಳ ಇದನ್ನ ನನ್ನ ಕಾರಲ್ಲಿ ಇಟ್ಬಿಟ್ಟು ಹೋಗಿದ್ದ, ದಯವಿಟ್ಟು ತಗೊಳ್ಳಿ ಸರ್. ಥ್ಯಾಂಕ್ಸ್ ಅವರೇ, ನಾನು ಇನ್ನು ಬರ್ತೀನಿ. ಹಾಂ ಸರಿ ಸರ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ನೋಡ್ತಿದ್ದೀರಾ? ನಾನ ಈ ಪ್ರಕೃತಿ, ಗಾಡಿಗಳು, ಜನಗಳು ಇದನ್ನೆಲ್ಲ ನೋಡ್ತಾ ಇದೀನಿ ಅಷ್ಟೇ. ಯಾಕಿರಿ ಬೆಳಗ್ಗೆಯಿಂದ ಎಲ್ಲಾರ ಮೇಲೆ ರೇಗಾಡ್ತಾ ಇದೀಯಾ? ಮತ್ತೇನ್ರಿ, ಅಪರೂಪಕ್ಕೆ ನೀವು ನನ್ನ ಆಚೆ ಕರ್ಕೊಂಡ್ ಬಂದಿದ್ದೀರಾ, ಇಲ್ಲಿ ನೋಡಿದ್ರೆ ಎಷ್ಟು ಜನ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಅದ್ರಲ್ಲೂ ಆ ಚಿಕ್ಕ ಹುಡುಗ ಕಾನೂನನ್ನ ಉಲ್ಲಂಘನೆ ಮಾಡ್ತಿದ್ದಾನೆ, ಅದು ಅಲ್ಲದೆ ಪೊಲೀಸ್ ಮಗ. ನಾನು ಪೊಲೀಸ್ ಹತ್ರ ಕೇಳೋಣ ಅಂತ ಹೋದ್ರೆ ನೀವು ನನ್ನ ಹೆದರ್ಸ್ ಕರ್ಕೊಂಡ್ ಬಂದ್ಬಿಟ್ರಿ. ಪೊಲೀಸ್ ಮಗ ಅಲ್ವಾ, ಅದಕ್ಕೆ ಕರ್ಕೊಂಡ್ ಬಂದೆ. ಯಾಕೆ ಭಯನಾ? ಭಯನಾ ನನಗ? ಗಿರಿ, ಈ ಪ್ರಪಂಚದಲ್ಲಿ ಭಯ ಪಡದೇ ಇರೋ ವ್ಯಕ್ತಿಗಳು ಇಬ್ರೇ ಇಬ್ಬರಿರೋದು, ಅದರಲ್ಲಿ ಒಬ್ಬ ನಾನು. ಇನ್ನೊಬ್ರು? ಅದು ನಾನೇ. ಇದಕ್ಕೇನ್ ಕಮ್ಮಿ ಇಲ್ಲ ನೀವು. ಗಿರಿ, ಎಷ್ಟೇ ಆಗ್ಲಿ ಅವರು ಪೊಲೀಸರು, ಅವ್ರಿಗೆ ಕಾನೂನಿನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮಗನ್ನ ಮನೆ ಕರ್ಕೊಂಡು ಹೋಗಿ ಕಾನೂನಿನ A to Z ಪಾಠನ ಅವರೇ ಮಾಡ್ತಾರೆ. ಅನ್ನೆಸೆಸರಿ ಆಗಿ ನಾವ್ಯಾಕೆ ಕಾನೂನು ಕೈಗೆ ತಗೋಬೇಕು ಅಂತ ನಿನ್ನ ಕರ್ಕೊಂಡ್ ಬಂದಿದ್ದು. ನಮ್ಗೇನೋ ನಂಬಿಕೆ ಬರ್ತಾ ಇಲ್ಲಪ್ಪ. ನನಗೂ ಅಷ್ಟೇ. ಅಲ್ಲಪ್ಪ, ನನಗೂ ಅಷ್ಟೇ ಅಂತ ಹೇಳ್ತಾ ಇದೀಯಾ? ನನ್ ಮೇಲೆ ನಿನಗೂ ನಂಬಿಕೆ ಇಲ್ವಾ? ನನ್ ನಂಬಿಕೆ ಗಳಿಸ್ಕೊಳ್ಳೋದು ತುಂಬಾ ಕಷ್ಟ ಬುದ್ಧಿ. ಯಾಕೆ ನಂಗೆ ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನಮ್ಮ, ಅವಾಗಿಂದ ನಿಮ್ ಮಾತನ್ನ ನೋಡ್ತಾನೆ ಇದ್ದೀನಿ. ನೋಡೋದಕ್ಕೆ ಒಳ್ಳೆಯವ್ರ ತರನೇ ಕಾಣಿಸ್ತಿದ್ದೀರಾ, ಆದ್ರೆ ಸ್ವಲ್ಪ ಭಯ ಜಾಸ್ತಿ. ಅದ್ರಲ್ಲಿ ನಿಮ್ ಯಜಮಾನರಿಗೆ ಸ್ವಲ್ಪ ಜಾಸ್ತಿನೇ ಭಯ. ಹಲೋ, ನಾವೆಲ್ಲ ಹುಟ್ಟಾನೆ ಅಂಬೆಗಾಲಿಟ್ಟವರು, ಹಂಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಕೊಂಡು ನೋಡ್ಕೊಂಡವ್ರು. ನಾನು ಹೇಳಿದ್ದಕ್ಕೂ ನೀವ್ ಹೇಳ್ತಾ ಇರೋದಕ್ಕೂ ಸಿಂಕಿ ಆಗ್ತಾ ಇಲ್ವೇ? ಕೆಲವೊಂದು ಮಾತಿಗೆ ಸಂಬಂಧ ಇಲ್ಲದೆ ಇರಬಹುದು, ಆದ್ರೆ ಸಂಬಂಧಪಟ್ಟವರು ಆಡಿದ ಮಾತಿಗೆ ತುಂಬಾ ಸಂಬಂಧ ಇರುತ್ತೆ. ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಯ್ತು. ಅಣ್ಣ ಏನ್ ಹೇಳ್ತಿದ್ದಾರೆ ಅಂದ್ರೆ, ಏನೇ ಬಂದ್ರು ಎದುರಿಸ್ ನಿಲ್ಬೇಕು, ಅಕಸ್ಮಾತ್ ನಮ್ಗಿಂತ ಶಕ್ತಿ ಇರೋರು ಎದುರಾದ್ರೂ ಧೈರ್ಯವಾಗಿ ಮುನ್ನುಗ್ಬೇಕು, ಏನೋ ಆಗ್ಬಿಡತ್ತಪ್ಪ ಅಂತ ಭಯ ಪಡಬಾರ್ದು ಅಂತ ಹೇಳ್ತಿದ್ದಾರೆ. ನಮ್ಮವರು ಬುದ್ಧಿವಂತರು, ತಲೆ ಮೇಲೆ ಹೊಡೆದಂಗೆ ಹೇಳಿದ್ರು. ತಲೆ ಮೇಲೆ ಕೂತ್ಕೊಳ್ಳೋರ್ಗೆ ತಲೆ ಮೇಲೆ ಹೊಡೆದಂಗೆ ಹೇಳೋದು ತುಂಬಾ ಸುಲಭ ಕಣಪ್ಪ. ನಮ್ದು ಮಿಡ್ಲ್ ಕ್ಲಾಸ್, ನಮ್ದೇ ಹಾಸ್ಕೊಂಡು ಹೋದ್ಕೊಳ್ಳೋಷ್ಟು ಇರುತ್ತೆ. ಇನ್ನು ಬೇರೆಯವ್ರ ಕಂಬಳಿಲಿ ತೂತ್ ಹುಡುಕಿ ತ್ಯಾಪೆ ಹಾಕಕ್ಕಾಗುತ್ತಾ? ಬುದ್ಧಿ, ಮನುಷ್ಯ ಎಳ್ನೀರಿದ್ದಂಗಿರ್ಬೇಕು, ಅಷ್ಟು ಸುಲಭವಾಗಿ ಕೈಗೆ ಸಿಗಬಾರ್ದು. ಯಾರೇ ನೋಡ್ಬೇಕಾದ್ರೂ ತಲೆ ಎತ್ತಿ ಮೇಲೆ ನೋಡ್ಬೇಕು, ಅಷ್ಟು ಎತ್ತರಕ್ಕೆ ಬೆಳೆದಿರ್ಬೇಕು. ಅಕಸ್ಮಾತ್ ಕೈಗೆ ಸಿಕ್ಕಿದ್ರು ಅಷ್ಟು ಸುಲಭವಾಗಿ ಹೊಡಿಯಕ್ ಆಗ್ಬಾರ್ದು, ಹೊಡೆದ್ರು ಅವರೇ ಸುಸ್ತಾಗ್ಬೇಕು, ಅಷ್ಟು ಗಟ್ಟಿಯಾಗಿರ್ಬೇಕು. ನಮ್ಮನ್ನ ಹೊಡಿಬೇಕಾದ್ರೆ ಅವ್ರಿಗೆ ದಣಿವ್ ಹೋಯ್ತದೆ, ಆ ದಣಿವನ್ ನೀಗ್ಸಕ್ಕೆ ಮತ್ ನಾವೇ ಬೇಕಾಯ್ತದೆ. ದಣಿವಿ ನೀಗ್ಸಿದ ಮೇಲೆ ಅವ್ರು ನಮ್ಮ ಮೇಲೆ ಕೈ ಇಟ್ಟು ಹೇಳೋದು ಒಂದೇ ಮಾತು, ಆಹಾ ಅಂತ. ಶತ್ರುಗಳಿಗೂ ಒಳ್ಳೇದನ್ನ ಬಯಸ್ಬೇಕು, ಆದ್ರೆ ಅವ್ರ ಕಾಲನ ತೊಳೆದು ನಾವೇ ಕೊಳೆ ಆಗ್ಬಾರ್ದು. ಈ ಎಳ್ನೀರು ಅನ್ನೋದು ನಿಮ್ಮೊಳಗಿರೋ ಸತ್ಯ ಇದ್ದಂಗೆ,
ಸತ್ಯ ಒಂದ್ ಜೊತೆಗಿದ್ರೆ ಏನ್ ಬೇಕಾದ್ರೂ ಎದುರಿಸ್ಬಹುದು. ಅರ್ಥ ಆಯ್ತು ಅನ್ಸುತ್ತೆ. ಎಳ್ನೀರ್ ಕುಡೀರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪರಮೇಶ್ವರ ಪರಮೇಶ್ವರ, ಈ ಮಗು ಕಾಪಾಡೋ ಜವಾಬ್ದಾರಿ ನಿಂದು. ಅಪ್ಪಿ, ಮಾಡ್ತಿರೋದು ಟಾಲಿವುಡ್ ಬಾಹುಬಲಿ ಸ್ಕ್ರಿಪ್ಟ್ ಅಲ್ಲ, ಹಾಲಿವುಡ್ ಮೂವಿ 300 ಸ್ಕಿಟ್. ಆ ದಿನ ಆನಂದವರ್ಮ ವಂಶದಲ್ಲಿ ಒಂದು ಸಾಮಾನು ಹುಟ್ಟಿತು. ಅಲ್ಲಲ್ಲ, ಸಾಮಾನ್ ಹಿಡ್ಕೊಂಡು ಒಂದು ಮಗು ಹುಟ್ಟಿತು. ಕೈಯಲ್ಲಿ ಸೀಸರ್ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಸೀಸರ್ ಅಲ್ಲೇ ಮಗು ಸಿಜರಿನ್ ಮಾಡ್ಕೊಂಡು ಆಚೆ ಬಂತು. ನೋಡಿದ್ರಲ್ಲ, ಹುಟ್ಟಬೇಕಾದ್ರೆ ಪ್ರಾಪರ್ಟಿ ಕಾಮಿಡಿ ಮಾಡ್ಕೊಂಡು ಹುಟ್ಟಿದಾರೆ ಈ ಹಲ್ಕ ನನ್ನ ಮಗ. ನೋಡಿ 300 ಕೆ ಸ್ಕಿಟ್ನ. ಇದು ಹಾಲಿವುಡ್ 300 ಕಿಟ್ ಸ್ಪೂಪ್. ನಿಮ್ ಮೈಂಡ್ ಏನಾರ ಒಂದ್ ಸೆಕೆಂಡ್ ಆ ಕಡೆ ಈ ಕಡೆ ಡೈವರ್ಟ್ ಆದ್ರೂ ಸ್ಕಿಟ್ ಅರ್ಥ ಆಗುದಿಲ್ಲ. ನೀವೆಲ್ಲ ಬುದ್ಧಿವಂತರು, ಅದಕ್ಕೆ ಈ ಸ್ಕಿಟ್ ಬುದ್ಧಿವಂತರಿಗೆ ಮಾತ್ರ. ಅಕುಲಣ್ಣ, ಇದು ಸಾವ್ಗೆ, ಅದ್ರ ಮೇಲೆ ಮಜ್ಜಿಗೆ, ವಡಿ ಸಾವ್ಗೆ ಆಗ ಮಜ್ಜಿಗೆ ಪರ್ಫಾರ್ಮೆನ್ಸ್. ಅಕ್ಕ, ಇದು ಇಷ್ಟು, ಅದ್ರ ಮೇಲೆ ಅವರೇ ಕಾಳು, ವಡಿ ಇಟ್ಟ ಮೇಲೆ ಅವರೇ ಕಾಳು ಪರ್ಫಾರ್ಮೆನ್ಸ್. ಕುರಿಯಣ್ಣ, ನಿಮ್ಮ ವೆಲ್ಡಿಂಗ್ ಪರ್ಫಾರ್ಮೆನ್ಸ್ ನನ್ನ ಫೇವರೇಟ್. ಇದು ಸ್ಟ್ಯಾಂಡು, ಅಕ್ಕನ ಸ್ಟ್ಯಾಂಡಿಂಗ್ ಅವೇಶನ್ ಪರ್ಫಾರ್ಮೆನ್ಸ್. ನೀನು ಗೆದ್ಲು ಹೇಳಲಿಲ್ಲ. ಎಲ್ ಅಕ್ಕ ಗೆದ್ಲು 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 ಪರ್ಫಾರ್ಮೆನ್ಸ್ ನಮ್ದೇ ಅಲ್ವಕ್ಕ? ಬೇರೆ ಎಲ್ಲ ಜಡ್ಜ್ ಸಿಗ್ನೇಚರ್ ನನ್ನ ಸ್ಕಿಟ್ಗೆ ಕಬ್ಜಾ ಮಾಡ್ಕೊಬಿಟ್ಟಿದೀನಿ. ಸೋಲೋದಕ್ಕೆ ನಾವು ಲೂಜರ್ಸ್ ಅಲ್ಲ, ಲೂಜರ್ಸ್ ವಾರಿಯರ್ಸ್ ನ ವೀಕ್ ಮಾಡಿ, ಬುಲ್ಡೋಜರ್ಸ್ ನ ಬೀಟ್ ಮಾಡಿ, ಟೈಟನ್ಸ್ ನ ಟೀಸ್ ಮಾಡಿ, ಸೂಪರ್ ಕಿಂಗ್ಸ್ ನ ಸೀಸ್ ಮಾಡಿರೋ ಸನ್ರೈಸ್ ಮಹಾಪ್ರಭುಗಳಿಗೆ. I'm very sorry, ವಾಪಸ್ ತಗೋತೀನಿ. ಮಹಾಪ್ರಭುಗಳೇ, ನಮ್ ಸ್ಕಿಟ್ಗೆ ಯಾಕೆ 300 K ಅಂತ ಎಷ್ಟು ಇಟ್ಟಿರೋದು? ಆಲ್ರೆಡಿ 2 ವಾರ 200 K ಗೆದ್ದಿದ್ದೀವಿ. ಇನ್ 100 K ಈ ವಾರ ಗೆದ್ದ, ಟೋಟಲ್ 300 K ಐತೆ. ಅದಕ್ಕೆ ಮುಂಚೆನೆ ಟೈಟ್ಲಿ ಬಿಟ್ಟು ಅಕ್ಕ ಅಕ್ಕ ನಿನ್ ಕಾಲಿಗೆ ಬಿಡ್ತೀನಿ ಕನಕ. ಆದ್ರೂ ನೀವು ಹಿಂದಿನ ವಾರ ನನ್ನ ಯಾಕೆ ಮನೆ ಕಳ್ಸಿದ್ರಿ? ನಿನ್ ಮನೆ ಕಳ್ಸದ್ಕೆ ನಾವು 1 ಲಕ್ಷ ಗೆದ್ದು ಹೋದ ವಾರ. ಏನ್ ಅಕುಲಣ, ನನಗೆ ಕಾಮಿಡಿ ಮಾಡಕ್ ಬರಲ್ವಾ? ಕಾಮಿಡಿಗೆ ಓಂಕಾರ ಬರೆದವನಿ ನಾನು. ಮೈ ಬರ್ದಿ ಪನ್, ಮೈ ಡೆತ್ ಪನ್, ಮೈ ಆಟಿಟ್ಯೂಡ್ ಇಸ್ ಪನ್. ಪಂಚ ಮಹಾಪ್ರಭುಗಳಿಗೆ ಕನ್ನಡದವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಹಾನಟಿ ಸೆಟ್ ಹಾಕಿ ಯಾರ್ಯಾರನೋ ಮಹಾನಟಿ ಮಾಡೋ ಕೊರ್ತವ್ರೆ ಅಕ್ಕ. 300 ಹಾಲಿವುಡ್ ಸ್ಕಿಟ್ ಅಲ್ಲಿ KGF ತಾಯಿ ಕ್ಯಾರೆಕ್ಟರ್ ಆಗಿ ಎಂಟ್ರಿ ಕೊಟ್ಟವಳಲ್ಲ, ಇವಳು ನಿಜವಾದ ಮಹಾನಟಿ ಅಕ್ಕ. ಮಗನೇ, ನಂದು ಒಂದು ಡೈಲಾಗ್ ಇದೆ, ಹೇಳ್ಬಿಟ್ಟು ಹೋಗ್ಲಾ? ಹಂಚಿದ್ರು ಮಾತ್ರ ಹೇಳ್ಬಿಟ್ಟು ಹೋಗು. ಮಗನೇ, ಆ ವಿಜಯ್ ಶೆಟ್ಟಿ ಹೇಳ್ತಿರ್ತಾನೆ, ಏಯ್ ನಿಮ್ ಕೈಲಿ 2 ವಾರ ಕಣೋ ಈ ಸಾಮಾನ್ ಕಾಮಿಡಿ ಮಾಡಕ್ ಆಗದು, 3ನೇ ವಾರಕ್ಕೆ ಸ್ಕಿಟ್ಟೇ ಗತಿ ಅಂತ. ಅದನ್ನ ನಿಜ ಮಾಡ್ಬೇಕು ಅನ್ಕೊಂಡಿದ್ಯಾ? ಬೇಡ,
ನಿನ್ನ ಸಾಮಾನಲ್ಲಿ ಉತ್ಪತ್ತಿ ಆಗ್ತಿರೋ ಕಾಮಿಡಿ ಬಗ್ಗೆ ಇವ್ರಿಗೆ ಯಾರ್ದು ಗೊತ್ತಿಲ್ಲ. ತಗೋ ಮಗ್ನ ಈ ಸಾಮಾನನ ಮಾಡು ಕಾಮಿಡಿನ, ಮುಂದೋಸ ಈ ಸ್ಕಿಟ್ನ. ಅಮ್ಮ ಈಗ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ನೋಡು, ನಾನು ನಿನ್ ಸನ್ನು ಸ್ಟೆಪ್ ಮೇಲೆ ನಿಂತ್ಕಂದೆ ಸ್ಟೆಪ್ಸ್ ಅನ್ನು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ಸುಬು ಮನೆ ತಾನೆ? ಅವರಿದ್ದಾರಾ? ಐ ವಾಂಟ್ ಟು ಮೀಟ್ ಹಿಮ್. ಆಮೇಲೆ ನೀವ್ಯಾರು? ಓಹ್ ಸಾರಿ, ನಾನು ಯಾರು ಅಂತ ಹೇಳದ್ನ ಮರ್ತೆ. ಹಾಯ್, ಐ ಆಮ್ ರಿಯಾ. ನಮಸ್ತೆ, ಶ್ರೀವಲ್ಲಿ. ನಾನು US ಇಂದ ಬಂದಿದ್ದೀನಿ. ಸುಬ್ಬುನ ಮೀಟ್ ಮಾಡ್ಬೇಕು, ಅವ್ರು ಇದಾರ್ ತಾನೆ? ಅಮೇರಿಕಾಯಿಂದ ಸುಬ್ಬನ್ ಮೀಟ್ ಮಾಡಕ್ ಬಂದಿದ್ದೀರಾ? ಏನಕ್ಕೆ? ಅದು ನಾನ್ ಸುಬ್ಬು ಹತ್ರನೇ ಹೇಳ್ತೀನಿ, ಇಟ್ಸ್ ವೆರಿ ಕಾನ್ಫಿಡೆನ್ಶಿಯಲ್. ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಆಗಿ ನನ್ನ ಹತ್ರನೇ ಹೇಳಿ, ನಾನೇ ಸುಬ್ಬುಗ್ ಹೇಳ್ತೀನಿ. ನೋ ನೋ ನೋ, ನಾನು ಆ ಕಾನ್ಫಿಡೆಂಟ್ ಬಗ್ಗೆ ಅಲ್ಲ ಹೇಳಿದ್ದು, ಅದು ತುಂಬಾ ಇಂಪಾರ್ಟೆಂಟ್ ವಿಷಯ, ಡೈರೆಕ್ಟ್ ಸುಬ್ಬು ಹತ್ರನೇ ಹೇಳ್ತೀನಿ ಅಂತ ಹೇಳ್ದೆ. ಹೌದಾ? ಸುಬ್ಬು ಮನೇಲಿಲ್ಲ, ಅವ್ನ್ ಮನೆಗೆ ಬಂದ್ ಕೂಡ್ಲೆ ನೀವು ಬಂದಿದ್ರಿ ಅಂತ ಹೇಳ್ತೀನಿ, ಇಲ್ಲ ಫೋನ್ ಮಾಡಿಸ್ತೀನಿ, ನೀವೇನು ಹೊರಡಿ. ಇಟ್ಸ್ ಓಕೆ, ಅವ್ರಿಲ್ಲ ಅಂದ್ರೆ ನಾನ್ ವೇಟ್ ಮಾಡಕ್ ರೆಡಿ. ನೀವು ಹೊರಡಿ, ಸುಬ್ಬು ಬಂದ್ಮೇಲೆ ನಾನೇ ಫೋನ್ ಮಾಡಿಸ್ತೀನಿ. ಹೊಡಿ ಹೊಡಿ. ಸುಬ್ಬು ನೀವಿಲ್ಲೇ ಇದ್ದೀರಾ? ಶೀ ಟೋಲ್ ನೀವಿಲ್ಲ ಅಂತ. ಅವರು ಸ್ವಲ್ಪ ಹಾಗೇನೆ ಹುಡುಗ ಬುದ್ಧಿ, ಯಾರಾದ್ರೂ ಇದ್ರು ಇಲ್ಲ ಅಂತ ಹೇಳ್ತಾರೆ. ಸುಬ್ಬು ಯಾರಿದು? ಅವರು ನನ್ನ ಯಜಮಾನರು, ತುಂಬಾ ಬೇಕಾದವರು. ಸ್ವಲ್ಪ ಜ್ಯೂಸ್ ಕಿಸ್ ಮಾಡ್ಕೋಬಹುದು? ಸುಬ್ಬು ನಾನ್ ಜ್ಯೂಸ್. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ರಿಯಾ ಮೇಡಮ್, ನೀವ್ಯಾಕೆ ಇಲ್ಲಿವರೆಗೂ ಬರೋ ತೊಂದ್ರೆ ತಗೊಂಡ್ರಿ? ನಿಮಗ್ ಗೊತ್ತಲ್ಲ ಸುಬ್ಬು, ನಾನು ಬ್ಯಾಂಗ್ಳೂರಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಬೇಕು ಅಂತ ಎಷ್ಟು ಒತ್ತಾಡ್ತೀನಿ. ಐ ನೀಡ್ ಯುವರ್ ಸಪೋರ್ಟ್. ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ ಬಾಸ್ ಹತ್ರ ಇದೆ, ಸೊ ಅದ್ರ ಸ್ಟೇಟಸ್ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನ್ ತಲೆ ಕೆಡ್ಸ್ಕೊಬಿಡಿ, ನಿಮ್ ಕೆಲಸ ಆಗುತ್ತೆ. ಇಷ್ಟು ಚಿಕ್ಕ ವಿಷಯಕ್ಕೆ ಫೋನ್ ಮಾಡಿದ್ರೆ ಸಾಕಾಗ್ತಾಯಿತ್ತು, ನಾನೇ ಬರ್ತಾ ಇದ್ದೆ. ಆಕ್ಚುಲಿ ನಾನು ನಿಮ್ಮನ್ನೇ ಮೀಟ್ ಮಾಡಕ್ ಬಂದಿದ್ದು. ನನ್ನೇ ನೋಡೋದಕ್ಕಾ? ಯಾ, ನಾನಿನ್ನ 2 ಡೇಸ್ ಅಲ್ಲಿ US ವಾಪಸ್ ಹೋಗ್ತಾ ಇದ್ದೀನಿ. ಬಟ್ ನನ್ನ ಮನಸ್ಸಲ್ಲಿ ಒಂದು ವಿಷಯ ಕಾಡ್ತಾನೆ ಇದೆ, ಅದು ನಿಮಗೆ ಹೇಳಿ ಹೋಗೋಣ ಅಂತ ಬಂದೆ. ಹೇಳಿ ಮೇಡಮ್, ಏನು ವಿಷಯ? ಸಾಧ್ಯ ಆದರೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಇಟ್ಸ್ ನಾಟ್ ಹೆಲ್ಪ್ ಸುಬ್ಬು, ಅದು ಹೇಗೆ ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಸಮ್ಟೈಮ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪದಗಳೇ ಬರಲ್ಲ. ಮೇಡಮ್, ನೀವು ಏನು ಹೇಳ್ತಿದ್ರೆ ಅರ್ಥನೇ ಆಗ್ತಾನೆ ನನಗೆ. ಓಕೆ, ನಾನು ಡೈರೆಕ್ಟಾಗೇ ಹೇಳ್ತೀನಿ. ಸುಬ್ಬು, ಐ ಲವ್ ಯು. ನಿಮ್ಮ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನೀವು ನನ್ನ ಜೊತೆ ನಡ್ಕೊಂಡಿರೋ ರೀತಿ ಇಷ್ಟ ಆಯಿತು. ನಿಮ್ಮ ಅಕ್ಕ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ರೀತಿ, ಅದೆಲ್ಲ ನೀವು ನನಗೆ ಹೇಳಿದಾಗ ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು ಸುಬ್ಬು. ನೀವು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡುವಾಗ ನಿಮ್ಮ ಪರ್ಸ್ನಾಲಿಟಿ ಇಷ್ಟ ಆಯಿತು. ನಿಮ್ಮ ಬಾಸ್ಗೋಸ್ಕರ ನಿಮ್ಮ ಪ್ರಾಣನೇ ಕೊಡೋಕೆ ರೆಡಿ ಇರೋ ನಿಮ್ಮ ಲಾಯಲ್ಟಿ ಇಷ್ಟ ಆಯಿತು. ಮೋಸ್ಟ್ ಆಫ್ ಆಲ್, ಒಂದು ಹೆಣ್ಣನ್ನು ಗೌರವದಿಂದ ನೋಡೋ ಆ ನಿಮ್ಮ ಹಾರ್ಟ್ ನನಗೆ ತುಂಬ ಇಷ್ಟ ಆಯಿತು ಸುಬ್ಬು. ದಟ್ಸ್ ವೈ ಐ ಲವ್ ಯು ಸುಬ್ಬು. ತಮಾಷೆ ಮಾಡ್ತಿದ್ರಾ? ನೋ ಸುಬ್ಬು, ಐ ಆಮ್ ಸೀರಿಯಸ್. ರಿಯಾ ಮೇಡಮ್, ನೀವ್ ಆಕಾಶ, ನಾವು ಭೂಮಿ, ನೀವು ಬೆಂಚ್ ಕಲರ್ ಓಡಾಡ್ತೀರಾ, ನಾವು ಬರೀ ಕಲರ್ ಓಡಾಡ್ತೀವಿ. ಖುಷಿಯಾದ್ರೆ ನೀವು ಪಾರ್ಟಿ ಮಾಡ್ತೀರಾ ಮೇಡಮ್, ನಾವು ಒಂದ್ ಹೊತ್ತಿನ ಊಟಕ್ಕೂ ಲಾಟ್ರಿ ಹೊಡಿತಾ ಇರ್ತೀವಿ. ನಾನ್ ನಿಮಗ್ ಫೋರ್ಸ್ ಮಾಡಲ್ಲ ಸುಬ್ಬು. ನಾಳಿದ್ US ಹೋಗ್ತಿದ್ದೀನಿ, ಟೆಸ್ಟಿನಿಯಲ್ ಬರ್ತಿದ್ರೆ ಮತ್ತೆ ಮೀಟ್ ಆಗೋಣ. ನಿಮ್ಗೋಸ್ಕರ ಈ ರಿಯಾ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತಾಳೆ. ಬಾಯ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.